ಕೆನರಾ ಬ್ಯಾಂಕ್ ರಿಟೇಲ್ ಸಾಲ ವಿತರಣಾ ಕೇಂದ್ರದ ನೂತನ ಕಟ್ಟಡದ ಉದ್ಘಾಟನೆ. ಕೆನರಾ ಬ್ಯಾಂಕಿನ ರಿಟೇಲ್ ಸಾಲ ವಿತರಣಾ ಕೇಂದ್ರದ ನೂತನ ಕಟ್ಟಡದ ಉದ್ಘಾಟನೆ ಪಟ್ಟಣದ ಕವಟಗಿಮಠ ನಗರದ ಸಾಯಿ ಪ್ಲಾಜಾದಲ್ಲಿ ಜರುಗಿತು. ಬ್ಯಾಂಕಿನ ವೃತ್ತ ಕಚೇರಿ ಹುಬ್ಬಳ್ಳಿಯ ಉಪಮಹಾಪ್ರಬಂಧಕರಾದ ಕೆಎನ್ ಕುಲಕರ್ಣಿ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಚಿಕ್ಕೋಡಿಯ ಗಣ್ಯ ವ್ಯಕ್ತಿಗಳು ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರಿಟೇಲ್ ಸಾಲ ವಿತರಣಾ ಕೇಂದ್ರದಿಂದ ಗ್ರಾಹಕರಿಗೆ ತ್ವರಿತವಾಗಿ ಮನೆ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಸ್ತಿ ಅಡಮಾನ ಸಾಲಗಳನ್ನು ವಿತರಿಸಲಾಗುವುದೆಂದು ಬ್ಯಾಂಕಿನ ಚಿಕ್ಕೋಡಿ ರಿಟೇಲ್ ಸಾಲ ಕೇಂದ್ರದ ಮಂಡಳ ಪ್ರಬಂಧಕರಾದ ಬಳವಂತ್ ಕುಲಕರ್ಣಿ ಅವರು ಹೇಳಿದರು. ರಿಟೇಲ್ ಅಸೆಟ್ಸ್ ಹಬ್ ಅಂದ್ರೆ ಗ್ರಾಹಕರಲ್ಲಿ ಒಂದು ಸಣ್ಣ ಇದರಲ್ಲಿ ಹೇಳಬೇಕಂತಂದ್ರೆ ಇದು ಒಂದು ಕ್ರೆಡಿಟ್ ವರ್ಟಿಕಲ್ ಇದೆ. ಹಾಗೆ ರಿಟೇಲ್ ಕ್ರೆಡಿಟ್ ವರ್ಟಿಕಲ್ ಈಗ ಬ್ಯಾಂಕಿನಲ್ಲಿ ಬ್ರಾಂಚ್ ಅಲ್ಲಿ ಶಾಖೆಗಳಲ್ಲಿ ಏನಾಗ್ತಾ ಇದೆ, ಶಾಖೆಗಳಲ್ಲಿ ಗ್ರಾಹಕರನ್ನ ಅಟೆಂಡ್ ಮಾಡುವುದು, ಫ್ರಂಟ್ ಎಂಡ್ ಆಫೀಸ್ ಆಕ್ಟಿವಿಟಿಗಳೇ ಬಹಳ ಇರ್ತವೆ. ಅಕೌಂಟ್ ಓಪನ್ ಮಾಡುವುದು, ಮತ್ತಿನ್ನಿತರೆ ವ್ಯವಹಾರಗಳನ್ನು ಮಾಡೋದು, ಈ ಎಲ್ಲ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಿಬ್ಬಂದಿಗಳ ಕೊರತೆ ಮತ್ತು ಇನ್ನೂ ಕೆಲವೊಂದು ಅನಾನುಕೂಲತೆಗಳಿರೋದ್ರಿಂದ ನಮ್ಮ ಗ್ರಾಹಕರಿಗೆ ತ್ವರಿತಗತಿಯಲ್ಲಿ ಲೋನ್ಗಳು, ಸಾಲ ಸೌಲಭ್ಯಗಳು ಮುಟ್ಟಬೇಕು ಅನ್ನೋ ಒಂದು ದೃಷ್ಟಿಯಿಂದ ರಿಟೇಲ್ ಅಸೆಟ್ಸ್ ಹಬ್. ಈ ರಿಟೇಲ್ ಅಸೆಟ್ಸ್ ಹಬ್ ಅಂದರೆ ಹೌಸಿಂಗ್ ಲೋನ್, ಮನೆ ಸಾಲ, ವೆಹಿಕಲ್ ಲೋನ್, ವಾಹನ ಸಾಲಗಳು, ಮತ್ತು ಶಿಕ್ಷಣ ಸಾಲ, ಮತ್ತೆ ಪ್ರಾಪರ್ಟಿ ಮಾರ್ಟ್ಗೇಜ್ ಮಾಡಿ ಕೊಡುವಂಥ ಲೋನ್ಗಳು, ಈ ಎಲ್ಲ ಲೋನ್ಗಳನ್ನು ಒಂದೇ ಕೇಂದ್ರದಲ್ಲಿ ನಾವು ಪ್ರೊಸೆಸ್ ಮಾಡಿ ಇಮಿಡಿಯೇಟ್ಲಿ ಕ್ವಿಕ್ ಆಗಿ ಸ್ಯಾಂಕ್ಷನ್ ಮಾಡಿಕೊಳ್ಳಲಿಕ್ಕೆ ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಹಬ್ ಅಂತ ಹೇಳಿ ಈ ರಿಟೇಲ್ ಅಸೆಟ್ಸ್ ಹಬ್ ಚಿಕ್ಕೋಡಿಯನ್ನು 2020 ಜುಲೈರಂದು ನಾವು ಪ್ರಾರಂಭ ಮಾಡಿದ್ದೇವೆ. ಅವತ್ತಿನಿಂದ ನಾವು ಇಲ್ಲಿ ಕಟ್ಟಡವನ್ನು ಹುಡುಕಾಡ್ತಾ ಇದ್ವಿ ಚಿಕ್ಕೋಡಿಯಲ್ಲಿ. ಕೆಲವೊಂದು ಕಾರಣಗಳಿಂದ ಅದು ಮುಂದೂಡ್ತಾ ಬಂದು ಆ ಒಂದು ಸುದಿನ ಇವತ್ತು ನಮಗೆ ಕೂಡಿ ಬಂದಿದೆ. ಈ ಒಂದು ಕಟ್ಟಡದ ಮಾಲೀಕರಾದ ಜಗದೀಶ್ ಕವಟಗಿಮಠ ಸರ್ ಅವ್ರನ್ನ ನಾವು ನೆನೆಸಲೇಬೇಕು. ಇವತ್ತು ಅವರು ತಮ್ಮ ಕಾರಣಗಳಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಚಿಕ್ಕೋಡಿ ಕ್ಷೇತ್ರೀಯ ಕಾರ್ಯಾಲಯದ ಸಹಾಯಕ ಮಹಾಪ್ರಬಂಧಕರಾದ ಕೃಷ್ಣಮೂರ್ತಿ ಅವರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಕೆನರಾ ಬ್ಯಾಂಕ್ ದೇಶದ ಮೂರನೇ ಅತಿದೊಡ್ಡ ಬ್ಯಾಂಕ್ ಎಂದು ಪ್ರಸಿದ್ಧಿ ಪಡೆದಿದೆ. ಇದು ಸಾಧ್ಯವಾಗಲು ನಮ್ಮ ಗ್ರಾಹಕರ ಬೆಂಬಲವೇ ಕಾರಣ ಎಂದರು. ನಮ್ಮ ಕುಲಕರ್ಣಿ ಅವರು ಹೇಳಿದರು, ಈ ಹೊಸ ಪ್ರೆಮಿಸಸ್ ಅಲ್ಲಿ ನಮ್ಮ RAH ನಾವು ಶಿಫ್ಟ್ ಮಾಡ್ತಾ ಇದೀವಿ. ಇಲ್ಲಿ ಒಂದೇ ಒಂದು ಏನು ನಾವು ಹೇಳಬೇಕಂದ್ರೆ, ನಮ್ಮವರು ನಮ್ಮ ಮೇಲೆ ಪ್ರೀತಿ ಇರೋರು ಅಂಥವ್ರು ಈ ಏರಿಯಾದಿಂದ ಅವರು ಆಗಿರೋ ನಮ್ಮ DGM ಕೃಷ್ಣ ಕುಲಕರ್ಣಿ ಅವರು ಸರ್ಕಲ್ ಆಫೀಸ್ ಅಲ್ಲಿ ಹುಬ್ಳಿಯಲ್ಲಿ ಇರುವಾಗ ನಮ್ಗೆಲ್ಲ ಏನು ಬೇಕೋ ಎಲ್ಲ ಮಾಡಿಕೊಡ್ತಾ ಇದ್ರು. ಯಾಕಂದ್ರೆ ಈ ಏರಿಯಲ್ಲಿ ಏನೇನು ಬೇಕೋ ಅವ್ರಿಗೆ ಗೊತ್ತು, ಏನೇನು ಪ್ರಾಬ್ಲಮ್ ಇದೆ, ಏನೇನು ಆಗಬೇಕು. ಸೊ ಅದರಿಂದ ಅಷ್ಟು ಸಪೋರ್ಟ್ ಕೊಡ್ತಾ ಇರೋದ್ರಿಂದ ಈ RAH ಇಷ್ಟು ಚೆನ್ನಾಗಿ ಬಂತು. ಮತ್ತು ಏನೇನಾದ್ರಾಗಲಿ ನಾನು ಇಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ನಾನು ಸುಮಾರು ಅಕೇಶನಲ್ಲಿ ಹೇಳಿದ್ದೀನಿ, ನಾವು ಪ್ರೈವೇಟ್ ಬ್ಯಾಂಕ್ ಅಂತ ಏನು ಕಮ್ಮಿ ಇಲ್ಲ ಅಂತ ನಿರೂಪಣೆ ಮಾಡಲಿಕ್ಕೆ ಸುಮಾರು ಇನ್ಸ್ಟೆನ್ಸಸ್ ಇದೆ. ವೆಹಿಕಲ್ ಲೋನ್ 1 ಗಂಟೆದಲ್ಲಿ ಕೊಟ್ಟಿದ್ದೀವಿ, ಹೌಸಿಂಗ್ ಲೋನ್ 1 ದಿನದಲ್ಲಿ ಕೊಟ್ಟಿದ್ದೀವಿ. ಅಂದರೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಮ್ಮವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ, ಎಲ್ಲ ಕರೆಕ್ಟ್ ಇದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಏನೇನು ಬೇಕೋ ಮಿನಿಮಮ್ ಡಾಕ್ಯುಮೆಂಟ್ಸ್ ಬೇಕೇ ಬೇಕಾಗತ್ತೆ, ಅದಿಲ್ಲ ಅಂದರೆ ಯಾರು ಮಾಡಲಿಕ್ಕಾಗಲ್ಲ. ಅದು ಇರುವಾಗ ಯಾವಾಗಲೂ ನೀನು ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಆ ಥರ ಏನಿರಲಿಲ್ಲ. ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ನಾವು ಕೊಟ್ಬಿಟ್ಟು ಕಸ್ಟಮರ್ಸ್ಗು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದ್ವಿ. ಅದರಿಂದಾನೇ ನಮ್ಮ RAH ತುಂಬ ಒಳ್ಳೆಯ ಹೆಸರು ಬಂತು ಇದರಲ್ಲಿ. ಸೊ ಫ್ಯೂಚರಲ್ಲಿ ಕೂಡ ಬರೋ ಕಾಲದಲ್ಲಿ ನೀವೆಲ್ಲ ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಚಿಕ್ಕೋಡಿಗೆ ಒಂದು ಒಳ್ಳೆಯ ಯಶಸ್ವಿ ತರಬೇಕು ಅಂತ ನಾನೆಲ್ಲ ವಿಜ್ಞಪ್ತಿ ಮಾಡ್ಕೊಳ್ತಾ ಇತ್ತು. ಥ್ಯಾಂಕ್ ಯು. ಉಪಮಹಾಪ್ರಬಂಧಕರಾದ KN ಕುಲಕರ್ಣಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ, ಚಿಕ್ಕೋಡಿ ಭಾಗವು ಕೃಷಿ ಪ್ರಾಧಾನ್ಯ ಭಾಗವಾಗಿದ್ದರೂ ಸಹ ಉದ್ಯಮಗಳ ಬೆಳವಣಿಗೆ, ಶಿಕ್ಷಣ ಕ್ಷೇತ್ರ, ವೈದ್ಯಕೀಯ ಸೌಲಭ್ಯ, ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿಯೂ ಸಹಿತ ಸಾಕಷ್ಟು ಅಭಿವೃದ್ಧಿ ಹೊಂದುತ್ತಿದ್ದು, ಜಿಲ್ಲಾ ಕೇಂದ್ರವಾಗಿ ಪರಿಗಣಿಸಲು ಎಲ್ಲ ಅರ್ಹತೆಗಳನ್ನು ಹೊಂದಿದೆ. ಕೆನರಾ ಬ್ಯಾಂಕ್ ಚಿಕ್ಕೋಡಿ ಭಾಗದ ಸರ್ವಾಂಗೀಣ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಲಿದೆ ಎಂದರು. ಗ್ರಾಹಕರೇ, ಇವತ್ತೊಂದು ಒಳ್ಳೆ ಸುದಿನ ಅಂತ ಅನ್ಕೋತಿದ್ದೀನಿ ನಾನು. ಯಾಕಂದ್ರೆ ಚಿಕ್ಕೋಡಿಯನ್ನ ನಾವು ಕೇವಲ ಒಂದು ಅಗ್ರಿಕಲ್ಚರ್ ಬೆಲ್ಟ್ ಆಗಿ ನೋಡ್ತಾ ಇದ್ದೀವಿ ಇಲ್ಲಿವರೆಗೆ. ಕೆನರಾ ಬ್ಯಾಂಕ್ ಚಿಕ್ಕೋಡಿ ರೀಜನಲ್ ಆಫೀಸ್ ಅಂತಂದ್ರೆ ಅಗ್ರಿಕಲ್ಚರ್ ಬೆಲ್ಟ್, ಇಲ್ಲಿ ಕೇವಲ ಕೃಷಿ ಇದು ಮಾತ್ರ ನಡೀತದೆ, ಬೇರೆ ಕೆಲಸ ಇಲ್ಲಿ ಆಗ್ತಾ ಇಲ್ಲ ಅಂತ ಅನ್ಕೋತಾ ಇದ್ದೀವಿ. ನಾನು ಇವತ್ತು ಬೆಳಿಗ್ಗೆ ಬರ್ತಾನೆ ನೋಡ್ತಾ ಇದ್ದೆ ನಮ್ಮ ಚಿಕ್ಕೋಡಿದಲ್ಲಿ ಏನೇನು ಪ್ರಗತಿ ಆಗಿದೆ, ಏನೇನು ಮಾಡ್ತಾ ಇದ್ದಾರೆ, ಯಾಕೆ ಇಲ್ಲಿ ಆರೋ ಓಪನ್ ಮಾಡಿದ್ವಿ, ಏನಿಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೆ ನಾನು. ಚಿಕ್ಕೋಡಿ ನಮ್ಮ ಆರೋ ಇದು ನಾವು ಓಪನ್ ಮಾಡಿದ್ದು 2019. ಉದ್ದೇಶ ಇಷ್ಟೇ, ಇಲ್ಲಿ ಕೃಷಿ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಇಲ್ಲಿ ನಮ್ಮ ಕಬ್ಬಿನ ಕಾರ್ಖಾನೆಗಳಿವೆ, ಅವಕ್ಕೆ ಇನ್ನೂ ಜಾಸ್ತಿ ನಾವು ಸಹಾಯ ಮಾಡೋಣ ಅಂತ ಉದ್ದೇಶದಿಂದ ಆವಾಗಿನ ಸಿಂಡಿಕೇಟ್ ಬ್ಯಾಂಕ್ ಅಂದರೆ ಈಗಿನ ಕೆನರಾ ಬ್ಯಾಂಕ್ ಇಲ್ಲಿ ನಾವು ರೀಜನಲ್ ಆಫೀಸನ್ನು ಓಪನ್ ಮಾಡಿದ್ದೀವಿ.
ಸೊ ಅದು ಬೆಳೀತಾ ಬೆಳೀತಾ 2020ರಲ್ಲಿ ನಮ್ಮ ಜೊತೆಗೆ ಸಿಂಡಿಕೇಟ್ ಬ್ಯಾಂಕ್ ಸೇರಿಬಿಟ್ಟು ನಾವು ಕೆನರಾ ಬ್ಯಾಂಕ್ ಆದ್ವಿ. ಅವಾಗ 20ರಲ್ಲಿ ನಾವೊಂದು ವಿಚಾರ ಮಾಡಿದ್ವಿ, ನಮ್ಮ ಹುಬ್ಳಿ ಸರ್ಕಲ್ ಆಫೀಸ್ ಓಪನ್ ಆದಾಗೆ ಯಾಕೆ ನಾವು ಕೃಷಿಯನ್ನು ಬಿಟ್ಟು ಇನ್ನೊಂದು ಚಟುವಟಿಕೆಗಳಿಗೆ ಯಾಕೆ ನಾವು ಲಕ್ಷ್ಯ ಕೊಡಬಾರದು ಅಂತ ಒಂದು ಉದ್ದೇಶ ಅವಾಗ ಮಾಡ್ಕೊಂಡಿವಿ. ಅವಾಗ ನಮ್ಮ ಹತ್ರ ಈ ರಿಟೇಲ್ ಸೆಟ್ಅಪ್ ಅಂತ ಈಗ ನಮ್ಮ ಕುಲಕರ್ಣಿ ಅವರು ಹೇಳಿದ್ರು, ಈ ರಿಟೇಲ್ ಸಾಲಗಳಿಗೆ ಅಂತಂದ್ರೆ ಗೃಹ ಸಾಲ ಇರಬಹುದು, ವಾಹನ ಸಾಲ ಇರಬಹುದು, ಅಥವಾ ನಮ್ಮ ಮನೆ ಮೇಲೆ ಏನಾದ್ರು ಅಡವಿಟ್ಟು ನಾವು ತೆಗೆದುಕೊಳ್ಳುವಂಥ ಸಾಲ ಇರ್ಬೋದು, ಅಥವಾ ನನ್ನ ಮನೆಯನ್ನು ಯಾವುದೋ ಒಂದು ದೊಡ್ಡ ಕಂಪನಿಗೆ ನಾವು ರೆಂಟ್ ಕೊಟ್ಟಿದ್ದೇನೆ, ಆ ರೆಂಟ್ ನನಗೆ ಸಾಕಾಗೋದಿಲ್ಲ, ಒಮ್ಮೆಂದು ದೊಡ್ಡ ಅಮೌಂಟ್ ಬೇಕು ಕೆನರಾ ರೆಂಟ್ ಅಂತಕೊಂಡು ಆ ಸಾಲ ಇರ್ಬೋದು, ಇದನ್ನು ಕೊಡಲಿಕ್ಕಾಗಿ ಒಂದು ಪ್ರತಿ ಸಲನೂ ಬ್ಯಾಂಕಿಗೆ ಹೋದಾಗ ಬ್ಯಾಂಕ್ ಮ್ಯಾನೇಜರು ತಮ್ಮದೇ ಕೆಲಸದಲ್ಲಿ ಬಿಸಿ ಇರ್ತಾರೆ, ಅಥವಾ ಅವ್ರಿಗೆ ಈ ಸಾಲ ಹೆಂಗೆ ಕೊಡಬೇಕಂತ ಗೊತ್ತಿರೋದಿಲ್ಲ, ಆಫೀಸರ್ಗಳು ಗೊತ್ತಿರೋದಿಲ್ಲ, ಅದಕ್ಕೊಂದು ವಿಶೇಷ ಸಿಬ್ಬಂದಿಯನ್ನು ಇಲ್ಲಿ ಇಟ್ಬಿಟ್ಟು ರಿಟೇಲ್ ಸೆಟ್ಗಳನ್ನು ಯಾಕೆ ಮಾಡಬಾರ್ದು ಅಂತ ನಾವು ಹುಬ್ಳಿಯಲ್ಲಿ ವಿಚಾರ ಮಾಡಿದ್ವಿ. ಆ ದೃಷ್ಟಿಯಿಂದ ನಮ್ಮ ಹುಬ್ಳಿ ಸರ್ಕಲ್ ಆಫೀಸಲ್ಲಿ ಅವಾಗ ಕೇವಲ ಒಂದು 3-4 ರಿಟೇಲ್ ಸೆಟ್ಅಪ್ ಇದ್ದ, ನಮಗೆ 17 ರಿಟೇಲ್ ಸೆಟ್ಅಪ್ಗಳನ್ನ ಓಪನ್ ಮಾಡಿದ್ವಿ. ಅವಾಗ ಫಸ್ಟ್ ನಾನು ಹುಬ್ಳಿಯಲ್ಲಿ ಗೊತ್ತಾಗಿ ನನ್ನ ಜನರಲ್ ಮ್ಯಾನೇಜರು ನಾನು ಕೂತು ವಿಚಾರ ಮಾಡಿದ್ವಿ, ಚಿಕ್ಕೋಡಿಯಲ್ಲಿ ಮಾಡಬೇಕಾ, ನಾನು ಪ್ರಬಲವಾಗಿ ಹೇಳಿದೆ ಚಿಕ್ಕೋಡಿಯಲ್ಲಿ ಒಳ್ಳೆಯ ಅವಕಾಶ ಇದೆ ಮಾಡಬಹುದು. ಫಸ್ಟ್ ಅಪೋಸಿಷನ್ ಬಂತು, ಇಲ್ಲ ಸರ್ ಅಲ್ಲಿ ನಮ್ಗೆ ರಿಟೇಲ್ ಯಾವುದು ಸಾಲಗಳು ಆಗ್ಲಿಕ್ಕಿಲ್ಲ, ಮಾಡೋದು ಬೇಡ ಅಂತ. ಬಟ್ ನಾನು ಸ್ಟ್ರಾಂಗ್ ಆಗಿ ಹೇಳಿದೆ ಡೆಫಿನೆಟ್ ಆಗಿ ಚಿಕ್ಕೋಡಿ ನಮಗೆ ಒಳ್ಳೆಯ ಗ್ರಾಹಕರನ್ನು ಕೊಡ್ತದೆ, ಯಾಕಂದ್ರೆ ಯಾರು ಕೃಷಿ ಚಟುವಟಿಕೆಯಲ್ಲಿ ಇದ್ದಾರೆ ಅವರಿಗೆ ಕಾರು ಬೇಕಾಗ್ತದೆ, ಇರ್ಲಿಕ್ಕೆ ಮನೆಯೂ ಬೇಕಾಗ್ತದೆ, ಮಕ್ಕಳಿಗೆ ಕಲಿಸ್ಲಿಕ್ಕೆ ವಿದ್ಯಾಭ್ಯಾಸನೂ ಬೇಕಾಗ್ತದೆ, ಅದಕ್ಕೆ ಸಾಲಗಳು ಬೇಕು. ಅವ್ರು ಬೇರೆ ಬೇರೆ ಊರಿಗೆ ಹೋಗಿ ಬೇರೆ ಬೇರೆ ಬ್ಯಾಂಕಲ್ಲಿ ತಗೊಳ್ಳೋಕ್ಕಿಂತ ನಮ್ಮ ಬ್ಯಾಂಕ್ನಲ್ಲಿ ಬರಲಿ ಅಂತ ಉದ್ದೇಶದಿಂದ 20ರಲ್ಲಿ ನಾನು ಓಪನ್ ಮಾಡಿದೆ. ಅವಾಗ 20ರಲ್ಲಿ ಹೇಳಿದೆ ಒಂದು ಒಳ್ಳೆಯ ಸುಸಜ್ಜಿತ ಕಟ್ಟಡಕ್ಕೆ ಹೋಗೋಣ ಅಂತ. ಆವಾಗಿಂದ ಸುಮಾರು 21 ಡಿಸೆಂಬರ್ವರೆಗೂ ಮೋಸ್ಟ್ಲಿ ಪ್ರತಿ ಸಲನೂ ಯಾವುದೋ ಒಂದು ಕಟ್ಟಡ ನೋಡ್ತಿದ್ವಿ, ಬೇಡ ಇನ್ನೂ ಚೆನ್ನಾಗಿರೋ ಕಟ್ಟಡ ನೋಡೋಣ ಅಂತ ಬಿಡ್ತಿದ್ವಿ. ನಮ್ಮ ಸುದೈವಶಾತ್ ನಮ್ಮ ಬ್ಯಾಂಕಿನ ಕೆಳಗಡೆ ಇರುವಂಥ ನಮ್ಮ ಕೌಟಿಗಿಮಠ ಸಾಹೇಬ್ರದ್ದೇ ಕಟ್ಟಡ ನಮ್ಗೆ ಹೆಂಗೆ ಬೇಕು ಹಾಗೆ ಮಾಡಿಕೊಡ್ತೇನೆ ಅಂತ ನಮ್ಗೆ ಹೇಳಿದಾಗೆ ಬಹುಶಃ ನಮಗೆ ಆನಂದ, ಅತಿಶಯ ಆನಂದ ಆಯಿತು. ಯಾಕಂದರೆ ಒಂದು ಒಳ್ಳೆ ಪ್ಲೇಸ್ನಲ್ಲಿ, ಮೇನ್ ಪ್ಲೇಸ್ನಲ್ಲಿ ನಾವು ಬರ್ತಾ ಇದ್ದೀವಿ. ಸೊ ಈ ಕಟ್ಟಡವನ್ನು ಅವಾಗ ಪ್ರಾರಂಭ ಮಾಡಿದ್ದು, ಇವತ್ತು ನಿಮ್ಮೆಲ್ಲರ ಅನುಕೂಲಕ್ಕಾಗಿದ್ದು ಓಪನ್ ಆಗಿದೆ. ಸೊ ಈ ಒಂದು ವರ್ಷದಲ್ಲಿ ನಾವು 2 ವರ್ಷದಲ್ಲಿ ಏನು ಮಾಡಿದ್ದೀವಿ ನಾವು ರಿಟೇಲರ್ ಸೆಟಪ್ದಲ್ಲಿ ಅಂತ. ಅಫ್ಕೋರ್ಸ್ ಪ್ರಾರಂಭದಿಂದ ನಮ್ಮ ಬಳವಂತ ಕುಲಕರ್ಣಿ ಅವರೇ ಇದ್ದಾರೆ ಇದಕ್ಕೆ ರಿಟೇಲರ್ ಸೆಟಪ್ದಲ್ಲಿ. ಕೂತ್ಕೊಂಡಿದ್ದು ಒಂದು ಸಣ್ಣ ಕೌಂಟರ್ನಲ್ಲಿ ನೋಡಿರ್ಬೋದು ನೀವು, ಚಿಕ್ಕೋಡಿ ಶಾಖೆಯ ಒಂದು ಭಾಗದಲ್ಲಿ ಕೂತ್ಕೋತಿದ್ರು. ಅವರು ಡಿವಿಷನಲ್ ಮ್ಯಾನೇಜರ್ ಅಂತ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಮೋಸ್ಟ್ಲಿ, ಯಾಕಂದ್ರೆ ಮ್ಯಾನೇಜರ್ ಕ್ಯಾಬಿನ್ನಲ್ಲಿ ಕೂಡ್ತಿದ್ರು, ಅವ್ರು ಹೊರಗೆ ಕೊಡ್ತಾ ಇದ್ರು. ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸಹಿತ ಕಳೆದ ಒಂದು ವರ್ಷದಲ್ಲಿ ನಾನು ನೋಡ್ತಾ ಇದ್ದೆ 350ಕ್ಕೂ ಹೆಚ್ಚು ಹೌಸಿಂಗ್ ಲೋನ್ಗಳು ಕೊಟ್ಟಿದ್ದಾರೆ, ಸುಮಾರು ಒಂದು 64 ಕೋಟಿಗೂ ಹೆಚ್ಚು ಹೌಸಿಂಗ್ ಲೋನ್ ಕೊಟ್ಟಿದ್ದಾರೆ. ಇನ್ನು ವೆಹಿಕಲ್ ಲೋನ್ 250ಕ್ಕೂ ಹೌಸಿಂಗ್ ವೆಹಿಕಲ್ ಲೋನ್ ಕೊಟ್ಟಿದ್ದಾರೆ, 25 ಕೋಟಿಗೂ ಮೀರಿ. ಅಂದ್ರೆ ಚಿಕ್ಕೋಡಿ ಅಂತ ಊರಲ್ಲಿ ಒಂದು ವರ್ಷದಲ್ಲಿ 100 ಕೋಟಿ ಬರೇ ಹೌಸಿಂಗ್ ಲೋನ್ ವೆಹಿಕಲ್ ಲೋನ್ದಲ್ಲಿ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೊಂದು ಒಳ್ಳೆ ಪ್ಲೇಸ್ನಲ್ಲಿ ಬಂದ್ರೆ ಇನ್ನು ಎಷ್ಟು ಮಾಡಬಹುದು ಅಂತ ನಾನು ಅವಾಗನೇ ಕಲ್ಪನೆ ಮಾಡ್ಕೊತಾ ಇದ್ದೆ. ರಿಟೇಲ್ ಸಾಲ ವಿತರಣಾ ಕೇಂದ್ರದ ಸೇವೆಯ ಬಗ್ಗೆ ಹಲವಾರು ಗ್ರಾಹಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮನೆ ಸಾಲ ಮತ್ತು ಶಿಕ್ಷಣ ಸಾಲದ ಗ್ರಾಹಕರಿಗೆ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಚಿಕ್ಕೋಡಿಯವರು ಉಚಿತವಾಗಿ ಬ್ಯಾಂಕಿಗೆ ಕೊಟ್ಟಂತಹ 100 ಸಸಿಗಳನ್ನು ಗ್ರಾಹಕರಿಗೆ ವಿತರಿಸಲಾಯಿತು.